Kartika Masada Prayukta Ibari Baswa Kendra Vatiyinda Kartika Chintana Mattu Vachana Nudigattugala Kuritu Upanyasa Karyakrama November 5 Rinda December 2 Ravarege Vivida Kade Vishesha Upanyasa Nadiyalide Indu Shivamoggadalli Nadeda Patrika Gosthiyalli Shivamogga Baswa Kendra Adhyaksharada G. Benakappa Mahiti Nedidru Karyakrama November 5 Randu Shivamoggada Baswa Kendradalli Nadiyalidu Bengaluru Basava Samitiya Sharana Aravinda Jati Udghatane Madalidare Endu Telisidro Sasiveyashtu Sukakke Sagaradashtu Dukka Nale Bappudu Namaginde Barali Lokada Donku Niveke Tidduviri Embittiyadi Nudigattugala Bagge Vishesha Upanyasa Karyakramagalu Nadeyalive Endu Telisidro Basava Kendra Chintana Kartika ಹದಿನೇಳನೇ ವರ್ಷ ಮುಗಿಸಿ ಈಗ ಹದಿನೆಂಟನೇ ವರ್ಷ ಕಾಲಿಟ್ಟಿದ್ವಿ. ಪ್ರತಿ ವರ್ಷವೂ ಬಸವಾದಿ ಶಿವಶರಣರ ವಚನಗಳನ್ನು ಜನಮಾನಸದಲ್ಲಿ ತುಂಬಬೇಕು. ಬಸವಾದಿ ಶಿವಶರಣರ ವಚನಗಳು ಮನೆ ಮಾತಾಗಬೇಕು ಅಂತ ಏಕೈಕ ದೃಷ್ಟಿಯಿಂದ ಬಸವಣ್ಣ ಏನು ಕಲಿಸಿದ, ನಡೆ ಕಲಿಸಿದ, ನುಡಿ ಕಲಿಸಿದ, ಋಣ ಕಲಿಸಿದ ಬಸವಣ್ಣ. ಈ ತತ್ವವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಬಸವ ಕೇಂದ್ರದ ಡಾಕ್ಟರ್ ಶ್ರೀ ಬಸವ ಮರಡಸಿದ ಸ್ವಾಮೀಜಿಯವರು ಈ ಶಿವಮೊಗ್ಗದಿಂದ ಆಗಲೇ 17 ವರ್ಷ ತುಂಬಿತು. ಅವರ ಬಂದ ಅಂದಿನಿಂದ ನಮ್ಮ ಬಸವ ಕೇಂದ್ರದಲ್ಲಿ ಬಸವ ಕೇಂದ್ರ ವತಿಯಿಂದ ಶ್ರಾವಣ ಚಿಂತನೆ 7 ದಿನ ಹಾಗೂ 21 ತಿಂಗಳ ಪರ್ಯಂತ ನವೆಂಬರ್ 5 ಪ್ರಾರಂಭವಾಗಿ ಡಿಸೆಂಬರ್ 2 ಮುಕ್ತಾಯ ಆಗ್ತಾ ಇದೆ. ಪ್ರಾರಂಭದಲ್ಲಿ ಅರವಿಂದ್ ಜತ್ತಿಯವರು ಅದರ ಅಧ್ಯಕ್ಷತೆಯನ್ನು ಬಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಜತ್ತಿಯವರು ಬರ್ತಾ ಇದ್ದಾರೆ. ಅವತ್ತು ಉದ್ಘಾಟನಾ ಸಮಾರಂಭಕ್ಕೆ ನವೆಂಬರ್ 5 ಬಸವ ಕೇಂದ್ರದಲ್ಲೇ ಪ್ರಾರಂಭವಾಗಿ ಬಸವ ಕೇಂದ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು 3-4 ಅಷ್ಟು ಬಿಟ್ಟರೆ ಬಾಕಿ ಮನೆ ಮನೆಯಲ್ಲಿ ಎಕ್ಸ್ಟೆನ್ಷನಲ್ಲಿ ಈ ರೀತಿ ಮೊದಲೆಲ್ಲ ಪ್ರಾರಂಭದಲ್ಲಿ ಹಳ್ಳಿಗೆ ಹೋಗಿ ಎಲ್ಲ ಮಾಡಿದ್ವಿ. ಈಗಲೂ ಸಹ ಯಾರ್ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಅಲ್ಲೆಲ್ಲ ಈ ನುಡಿಗಟ್ಟಿನ ಬಸವ ಕೇಂದ್ರದ ಕಾರ್ತಿಕ ಚಿಂತನೆ ಈ ವರ್ಷ ವಚನ ನುಡಿಗಟ್ಟಿಗಳ ಕುರಿತು ಉಪನ್ಯಾಸ. ಹೋದ ವರ್ಷ ಮಹಾಮಹಿಮರನ್ನು ಏನು ವೀರಶೈವ ಮಹಾಮಹಿಮರನ್ನು ಸಮಾಜಕ್ಕೆ ಏನು ದೇಣಿಗೆ ಏನು ಕೊಟ್ಟಿದಂಥ ಮಹನೀಯರನ್ನು ಪರಿಚಯಿಸಿದ್ವಿ. ಈ ವರ್ಷ ಕಾರ್ತಿಕ ಚಿಂತನ ಕಾರ್ಯಕ್ರಮದಲ್ಲಿ ವಚನ ನುಡಿಗಳ ಕುರಿತು ಉಪನ್ಯಾಸವನ್ನು ಮಾಡ್ತಾ ಇದ್ವಿ. 2 ಸಮಾರೋಪ 3 ಬಸವ ಕೇಂದ್ರದಲ್ಲಿ ನಡೆಯುತ್ತೆ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಈ ವಿಷಯವನ್ನು ಹೆಚ್ಚೆಚ್ಚಾಗಿ ಇಲ್ಲಿ ಪ್ರಚಾರ ಮಾಡಿ ಬಸವ ಕೇಂದ್ರದ ಜೊತೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಡ್ತೇನೆ. ನಮಸ್ಕಾರ. ಸಾಕಲ್ಲ 18 ವರ್ಷ